हाय फ्रेंड्स, वेलकम टू कन्नड़ एंड साइक्लो। नानिवत्तु ई वीडियोदल्ली 10 अमेजिंग मत्ते इंटरेस्टिंग फैक्ट्स गळन्नु हेळ्ता इदीनि। सो ई वीडियोन एल्लू स्किप माडदे कंप्लीट आगि नोडि, निमगे नीट आगि अर्थ आगुत्ते। सो वेलकम टू अवर चानल। फैक्ट नंबर 10, पक्षिगळु मळे बरबेकारे अदर गूड हत्रक्के अंद्रे अदर नेस्ट न हुडुकोंडु बेग हारोगुत्ते, अथवा मळे बर्ता इदे अंत गोत्तागता इद्दंगेने अदु अदर गूड हत्रक्के बेग सेरिकोळ्ळुत्ते। आदरे हद्दु ओंदु पक्षि मात्रने मळे बर्ता इद्रे मोडगळ मेले हारुत्ते, याकंद्रे अदर केपबिलिटी आगिरुत्ते मत्ते अदर सर्वैवलेंस जास्ति इरुत्ते, मत्ते एल्ल पक्षिगिंत आ पक्षिली धैर्य जास्ति इरुत्ते। फैक्ट नंबर 9, ನೀವು ಪ್ಯಾರಿಸ್ ಅಲ್ಲಿರೋ ಐಫಿಲ್ ಟವರ್ ಬಗ್ಗೆ ಕೇಳೇ ಇರ್ತೀರಾ, ಹಾಗೂ ಕೆಲವು ಫೋಟೋಗ್ರಫಿಯಲ್ಲಿ ನೋಡೇ ಇರ್ತೀರಾ। ಇದು 8 ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ ಒಂದಾಗಿದೆ। ಆದರೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬರಿ 1 ಇಯರ್ ಎಕ್ಸಿಬಿಷನ್ ಗೆ ಮಾತ್ರನೇ ಇದಕ್ಕಿದ್ರು। ಆದರೆ ಅಲ್ಲಿ ಇದ್ದ ಜನದ ಎಕ್ಸ್‌ಪೆಕ್ಟೇಷನ್ಸ್ ನ ನೋಡಿ ಅದನ್ನ ಪರ್ಮನೆಂಟ್ ಆಗಿ ಅಲ್ಲೇ ಫಿಕ್ಸ್ ಮಾಡಿಬಿಟ್ರು। ಫ್ಯಾಕ್ಟ್ ನಂಬರ್ 8, ಒಬ್ಬ ಜೀವಿತ ಮನುಷ್ಯನಿಗೆ 50 ರಿಂದ 70 ಥಾಟ್ಸ್ ದಿನಾಗ್ಲೂ ಬರುತ್ತೆ। ಆದರೆ ಒಂದು ಟೈಮ್ ಅಲ್ಲಿ ಹೀಗಿರಲಿಲ್ಲ, ನಮ್ಮ ಹ್ಯೂಮನ್ಸ್ ಬ್ರೈನ್ ಡೆವಲಪ್ ಆಗ್ತಾ ಡೆವಲಪ್ ಆಗ್ತಾ ಈ ಸ್ಟೇಜ್ ಗೆ ಬಂದ ನಿಂತಿದೆ। ಫ್ಯಾಕ್ಟ್ ನಂಬರ್ 7, ಅಮೆರಿಕಾದಲ್ಲಿರೋ ನ್ಯೂರಲ್ ಎಕ್ಸ್‌ಪರಿಮೆಂಟ್ಸ್ ಅನ್ನೋ ಒಂದು ಲ್ಯಾಬೋರೇಟರಿಲಿ ನಡೆಸಿರುವಂತಹ ಸಂಶೋಧನೆಯ ಪ್ರಕಾರ ಮ್ಯೂಸಿಕ್ ಕೇಳ್ತಾ ಇದ್ರೆ ನಮ್ಮ ಬ್ರೈನ್ ಅಲ್ಲಿ ಡ್ಯಾಮೇಜ್ ಆಗಿರೋ ಸೆಲ್ ಗಳು ಕೂಡ ರಿಪೇರ್ ಮಾಡೋ ಕೆಪಾಸಿಟಿ ಆ ಮ್ಯೂಸಿಕ್ ಗೆ ಇದೆ। ಯಾಕಂದ್ರೆ ನಮ್ಮ ಬ್ರೈನ್ ಕಂಟಿನ್ಯೂಸ್ ಇನ್ಪುಟ್ ತಗೊಳ್ಳೋದು ಬರೀ ನರ್ವ್ಸ್ ಇಂದ ಮತ್ತೆ ಕಿವಿಯಿಂದ ಮಾತ್ರ। ಸೋ ಇವೆರಡರಿಂದ ನಮ್ಮ ಬ್ರೈನ್ ಸೆಲ್ಸ್ ನ ರಿಪೇರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಎಕ್ಸ್‌ಪರಿಮೆಂಟ್ ಕಂಡಕ್ಟ್ ಮಾಡಿ ಮ್ಯೂಸಿಕ್ ಇಂದ ರಿಪೇರ್ ಆಗುತ್ತೆ ಅಂತ ಕಂಡುಹಿಡಿದಿದ್ದಾರೆ। ಫ್ಯಾಕ್ಟ್ ನಂಬರ್ 6, ನೀವು ಕ್ರೊಕೊಡೈಲ್ ಬಗ್ಗೆ ಕೇಳೇ ಇರ್ತೀರಾ, ಅದು ಎಷ್ಟು ಪ್ರಮಾದಕರವಾಗಿರುತ್ತೆ ಅಂತ ಅಂದ್ರೆ ಅದರ ಹತ್ರಕ್ಕೆ ಹೋದ್ರೆ ಬಾಯಿ ಹಾಕಿದ್ರೆ ಮಾತ್ರ ಕಂಟಿನ್ಯೂಸ್ಲಿ ಕಚ್ಚಿ ಕಚ್ಚಿ ತಿನ್ಬಿಡುತ್ತೆ। ಆದರೆ ಅದು ಕೆಲವು ಕಲ್ಗಳನ್ನ ಕೂಡ ನುಂಗುತ್ತೆ, ಹೊಟ್ಟೆ ಹಸುವಗಲ್ಲ, ಅದು ನೀರಿನ ಆಳದಲ್ಲಿ ಹೋಗಿ ಕೆಲವು ಮೀನುಗಳನ್ನ ತಿನ್ನಬಹುದು ಅನ್ನೋ ಕಾರಣಕ್ಕೆ ಅದು ಕಲ್ಗಳನ್ನ ನುಂಗಿ ನೀರಿನ ಆಳಕ್ಕೆ ಇಳಿಯುತ್ತೆ। ಫ್ಯಾಕ್ಟ್ ನಂಬರ್ 5, 90 ನಿಮಿಷ ಸ್ಕೇರಿ ಮೂವಿ ಅಂದ್ರೆ ಹಾರರ್ ಮೂವಿಗಳನ್ನು ನೋಡೋದ್ರಿಂದ 113 ಕ್ಯಾಲರಿಗಳು ಬರ್ನ್ ಆಗುತ್ತೆ। ಇದು 30 ನಿಮಿಷ ನಡೆಯೋದಕ್ಕೆ ಸಮನಾಗಿರುತ್ತೆ। ಯಾಕಂದ್ರೆ ನಾವು ಹೆದರಿಕೊಂಡಾಗ ನಮ್ಮ ಬಾಡಿ ಧೈರ್ಯ ತುಂಬೋದಕ್ಕೋಸ್ಕರ ಈ ಕ್ಯಾಲೋರಿನ ಬರ್ನ್ ಮಾಡುತ್ತೆ। ಹಾಗೆ ನಮ್ಮ ಬಾಡಿಲಿ ಎಷ್ಟೊಂದು ಸೆನ್ಸಾರ್ ಗಳನ್ನ ಆಕ್ಟಿವೇಟ್ ಮಾಡಿರೋದ್ರಿಂದ ಈ ಕ್ಯಾಲೋರಿಗಳು ಬರ್ನ್ ಆಗುತ್ತೆ। ಫ್ಯಾಕ್ಟ್ ನಂಬರ್ 4, ನಮಗೆ ಕಾಣಿಸೋ ಸ್ಪೇಸ್ ಸೌಂಡ್ ಪ್ರೂಫ್ ಆಗಿರುತ್ತೆ। ಹೌದು, ಆ ಸ್ಪೇಸ್ ಅಲ್ಲಿ ಸೌಂಡ್ ಟ್ರಾವೆಲ್ ಆಗಲ್ಲ, ಹಾಗೆ ಅಲ್ಲಿರೋ ಆಸ್ಟ್ರೋನಾಟ್ಸ್ ಮಾತಾಡ್ಕೊಂಡ್ರು ಕೂಡ ಒಬ್ರಿಗೊಬ್ರು ಕೇಳ್ಸಲ್ಲ। ಸೋ ಒಳಗಡೆ ಮೈಕ್ ನ ಯೂಸ್ ಮಾಡ್ತಾ ಇರ್ತಾರೆ। ಅಕಸ್ಮಾತ್ ಆಗೂ ಏನಾದರೂ ಸೌಂಡ್ ಪ್ರೂಫ್ ಆಗಿರಲಿಲ್ಲ ಅಂತ ಅಂದಿದ್ರೆ ನಾವು ಭೂಮಿ ಮೇಲೆ ಸೂರ್ಯನ ಸೌಂಡ್ ಎಷ್ಟು ಅಧಿಕವಾಗಿ ಕೇಳಿಸ್ತಿತ್ತು ಅಂದ್ರೆ ಅದು 100 ಡೆಸಿಬಲ್ಸ್ ಅಷ್ಟು ಕೇಳಿಸ್ತಿತ್ತು। ಅಂದ್ರೆ 100 ಡೆಸಿಬಲ್ಸ್ ಅಂದ್ರೆ ಬೋರ್ವೆಲ್ ಕೊರಿಬೇಕಾದ್ರೆ ಈ 50 ಡೆಸಿಬಲ್ಸ್ ಅಷ್ಟು ಸೌಂಡ್ ಬರುತ್ತೆ, ಅಂದ್ರೆ ಲೆಕ್ಕ ಹಾಕೊಳ್ಳಿ ಅದ್ರ ಡಬಲ್ ಸೌಂಡ್ ಅಷ್ಟು ಬರ್ತಿತ್ತು। ಅಂದ್ರೆ ಅಕ್ಕಪಕ್ಕ ಇರೋರು ಮಾತಾಡ್ಕೊಂಡ್ರು ಕೇಳಿಸತಾನೆ ಇರಲಿಲ್ಲ, ಅಷ್ಟು ಸೌಂಡು ಅಲ್ಲಿ ಪ್ರೊಡ್ಯೂಸ್ ಆಗ್ತಿತ್ತು। ಹಾಗೆ ನಾಸಾದವರು ಮಾಡಿರೋಂಥ ರಿಸರ್ಚ್ ಪ್ರಕಾರ ಸೂರ್ಯನಲ್ಲಿ ಓಂ ಅನ್ನೋ ಶಬ್ದ ಹೊರಗಡೆ ಬರುತ್ತೆ, ಅಂದ್ರೆ ಓಂ ಅನ್ನೋ ಫ್ರೀಕ್ವೆನ್ಸಿಲಿ ಕಂಟಿನ್ಯೂಸ್ ಆಗಿ ವೈಬ್ರೇಟ್ ಆಗ್ತಾನೆ ಇರುತ್ತೆ ಸೂರ್ಯ। ಫ್ಯಾಕ್ಟ್ ನಂಬರ್ 2, ಸನ್ ಸರ್ಫೇಸ್ ಇಂದ ಬಿಡುಗಡೆ ಆಗೋ ಫೋಟಾನ್ಗಳು ನಮ್ಮ ಅರ್ಥ್ನ ಸೇರ್ಕೊಳ್ಳೋದಕ್ಕೆ 8:20 ಕಾಲ ಬೇಕಾಗುತ್ತೆ। ಅಂದ್ರೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡೋದಕ್ಕೆ 8:20 ಟ್ರಾವೆಲ್ ಆಗಿರುತ್ತೆ। ಅಂದ್ರೆ ಈಗ ನಿಮ್ಮ ಮೈ ಮೇಲೆ ಬೀಳ್ತಾ ಇರುವಂತಹ ಬೆಳಕು 8 ನಿಮಿಷದ ಹಿಂದ್ಗಡೆ ಅಲ್ಲಿ ಬಿಡುಗಡೆ ಆಗಿರುವಂತಹದ್ದು। ಆದ್ರೆ ಫೋಟಾನ್ಸ್ ಸೂರ್ಯನ ಕೋರಿಂದ ಸರ್ಫೇಸ್ಗೆ ಬರೋದಕ್ಕೆ ಎಷ್ಟೊತ್ತು ಬೇಕು ಅನ್ಕೊಂತೀರಾ? ನೀವು ಅನ್ಕೊಂತಾ ಇರ್ತೀರ ಏನೋ ಒಂದು 2-3 ಸೆಕೆಂಡ್ಸ್ ಅಲ್ಲೆಲ್ಲ ಬಂದ್ಬಿಡುತ್ತೆ ಅಂತ। ಆದರೆ ಎಷ್ಟೋ ಲಕ್ಷ ವರ್ಷಗಳು ಬೇಕು, ಯಾಕಂದ್ರೆ ಸಂದು ಡಯಾಮೀಟ್ರು ಕಡಿಮೆ ಇರ್ಬೋದು ಕಂಪೇರ್ ಟು ದೊಡ್ಡ ದೊಡ್ಡ ಸ್ಟಾರ್ಸ್, ಆದರೆ ಅದರಲ್ಲಿ ತುಂಬ ಡೆನ್ಸಿಟಿ ಜಾಸ್ತಿ ಇರುತ್ತೆ। ಸೊ ಹಾಗಾಗಿ ಅದು ಲಕ್ಷಾಂತರ ವರ್ಷಗಳಾದಮೇಲೆ ಸರ್ಫೇಸ್ಗೆ ಬಂದು ಅಲ್ಲಿಂದ ಬಿಡುಗಡೆ ಆಗುತ್ತೆ। ಫ್ಯಾಕ್ಟ್ ನಂಬರ್ 2, ನಿಮಗೆ ಎಷ್ಟೋ ಸತಿ ನೀವು ಕನಸಲ್ಲಿ ಸತೋಗೋ ಥರ ಕನಸು ಬಿದ್ದಿರುತ್ತೆ, ಸೊ ಹಾಗಾಗಿ ನೀವು ಆ ಕನಸು ಬೀಳ್ತಾ ಇದ್ದಂಗೆ ಟಕ್ಕನಂಗೆ ಎಚ್ಚರಿಕೆ ಆಗೋಗುತ್ತೆ, ನಿಮ್ಗೆ ಯಾಕೆ ಗೊತ್ತಾ? ಸೊ ಯಾಕಂದರೆ ನಮ್ಮ ಬ್ರೈನು ಎಷ್ಟೊಂದು ಪವರ್ಫುಲ್ ಆಗಿರ್ಬೋದು, ಆದರೆ ನಮ್ಮ ಬ್ರೈನ್ಗೆ ನಾವು ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ। ನಾವು ಸ್ವರ್ಗಕ್ಕೆ ಹೋಗ್ತೀವ, ನರಕಕ್ಕೆ ಹೋಗ್ತೀವ, ಅದೆಲ್ಲ ನಾವು ಮಾಡ್ಕೊಂಡಿರೋ ಆಚರಣೆ ವಿಚರಣೆಗಳು, ಆದರೆ ನಮ್ಮ ಬ್ರೈನ್ಗೆ ಅದು ಏನು ಅಂತ ಗೊತ್ತಿರಲ್ಲ। ಸೊ ನಾವು ಕನಸಲ್ಲಿ ಸತ್ತೋಗ್ತಾ ಇದ್ದಂಗೆ ಟಕ್ಕನಂಗೆ ಎಚ್ಚರಿಕೆ ಆಗೋಗುತ್ತೆ। ಫ್ಯಾಕ್ಟ್ ನಂಬರ್ 1, ನೀವು ಓದಿರೋದು ತುಂಬ ಕಾಲವರೆಗೂ ನೆನಪಿರಬೇಕು ಅಂತ ಅಂದರೆ ಅದಕ್ಕೊಂದು ಟ್ರಿಕ್ ಇದೆ, ಏನು ಗೊತ್ತಾ? ಶೇರಿಂಗ್ ನಿಮ್ಮ ನಾಲೆಡ್ಜ್ನ, ಅಂದರೆ ನೀವು ಏನು ಓದಿದಿರಾ ಅದನ್ನು
ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಅದು ನಿಮಗೆ ತುಂಬ ಕಾಲ ನೆನಪಿರುತ್ತೆ. ಯಾಕಂದರೆ ನಿಮ್ಮ ಬ್ರೈನು ಯಾವುದಾದ್ರೂ ಒಂದು ಮ್ಯಾಟರ್ನ ಶೇರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದೇನಂತ ಅಂದ್ಕೊಳುತ್ತೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟರ್, ಸೊ ಅದನ್ನು ಡೀಪ್ ಮೆಮೊರಿಲಿ ಸೇವ್ ಮಾಡಿಟ್ಟಿರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ವಸ್ತುನ ನೀವು ಶೇರ್ ಮಾಡೋದ್ರಿಂದ ನಿಮಗೆ ತುಂಬ ಕಾಲದವರೆಗೂ ನೆನಪಿರುತ್ತೆ. ಸೊ ಅದಕ್ಕೆ ನೀವು ಓದಿರೋ ಪ್ರತಿ ವಸ್ತು ಆಗಿರ್ಬೋದು ಅದನ್ನು ಸೀಕ್ರೆಟಾಗಿ ಇಟ್ಕೊಂಡ್ರೆ ಏನೂ ಲಾಭ ಇಲ್ಲ, ಬೇರೆಯವ್ರಿಗೆ ಶೇರ್ ಮಾಡಿ, ಶೇರ್ ಯುವರ್ ನಾಲೆಡ್ಜ್. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ 10 ಅಮೇಝಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇದೇ ಥರ ಅಮೇಝಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ನಾನು ತರ್ತಾನೆ ಇರ್ತೀನಿ. ಸೊ ಹಾಗಾಗಿ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲಲ್ಲಿ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ, ಹಾಗೆ ಮೈಥಾಲಜಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಹಾಗೆ ಏನ್ಷಿಯಂಟ್ ಟೆಕ್ನಾಲಜಿನ ಡಿಕೋಡ್ ಮಾಡ್ತಾ ಇರ್ತೀವಿ. ಅಂಥ ವೀಡಿಯೋಗಳು ಮಿಸ್ ಆಗಬಾರ್ದು ಅಂದರೆ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಮ್ಮ ಹಿಂದಿನ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಹೋಗಿ ಹಿಂದಿನ ವೀಡಿಯೋಸ್ಗಳನ್ನ ನೋಡಿ. ಈ ವಿಡಿಯೋ ನಿಮ್ಗೆ ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾವು ಡೆಫಿನೆಟಾಗಿ ಆನ್ಸರ್ ಮಾಡೇ ಮಾಡ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಥ್ಯಾಂಕ್ ಯು.